ಅವರಿಗಾಗಿ ಕನ್ನಡ ಪರ ಸಂಘಟನೆಗಳ ಹೋರಾಟ ಮುಂದುವರೆದಿದೆ ಇಂದು ವಾಟರ್ ನಾಗರಾಜ್ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕುವ ಮೂಲಕ ಸರ್ಕಾರ ತಮಿಳುನಾಡಿಗೆ ನೀರನ್ನು ಹರಿಯಬಿಡಬಾರದು ಅಂತ ಒತ್ತಾಯಿಸಲಾಗುತ್ತೆ ಕಾವೇರಿಗೋಸ್ಕರ ಕನ್ನಡ ಪರ ಸಂಘಟನೆಗಳ ಹೋರಾಟ ಇವತ್ತು ಮುಂದುವರೆದಿದೆ ಕಳೆದ ವಾರ ಬೆಂಗಳೂರು ಬಂದ್ ಮತ್ತು ಕರ್ನಾಟಕ ಬಂದ್ ಮೂಲಕ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತು ಇಡಿ ಕರುನಾಡ ಜನತೆ ಮತ್ತೊಂದು ಕಡೆ ತಮ್ಮ ಹೋರಾಟವನ್ನು ಕನ್ನಡ ಪರ ಸಂಘಟನೆಗಳು ಈಗ ಮುಂದುವರಿಸುತ್ತಾ ಇವೆ ಬೆಳಗ್ಗೆ 11:30 ಕ್ಕೆ ಬೆಂಗಳೂರಿನಿಂದ ನೂರಾರು ಬೈಕ್ಗಳ ಮೂಲಕ ಬೃಹತ್ ಜಾಥಾವನ್ನು ಹಮ್ಮಿಕೊಳ್ಳುವ ಮೂಲಕ ಕೆಆರ್ಎಸ್ ಗೆ ಮುತ್ತಿಗೆ ಹಾಕುವ ಪ್ಲಾನ್ ಅನ್ನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾವೇರಿಗೋಸ್ಕರ ಕನ್ನಡ ಪರ ಸಂಘಟನೆಗಳ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ ಅಂದ್ರೆ ಬೆಂಗಳೂರು ಬಂದ ಕರ್ನಾಟಕ ಬಂದ ನಂತರವೂ ಕೂಡ ಹೋರಾಟ ಮುಂದುವರೆದಿದ್ದು ಈ ಸಂದರ್ಭದಲ್ಲಿ ಕೆಆರ್ಎಸ್ ಡ್ಯಾಮ್ ಗೆ ಮುತ್ತಿಗೆ ಹಾಕುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವಂತ ಒಂದು ಕೆಲಸಕ್ಕೆ ಮುಂದಾಗುವಂತ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿರುವಂತದ್ದು ಹಾಗಾಗಿ ಇವತ್ತು ಬೆಳಗ್ಗೆ 11:30 ಕ್ಕೆ ಬೆಂಗಳೂರಿನಿಂದ ಬೈಕ್ ಜಾಥಾ ಮೂಲಕ ನೇರವಾಗಿ ಕೆಆರ್ಎಸ್ ಡ್ಯಾಮ್ ಗೆ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರವನ್ನು ಮಾಡಿದ್ದು ಕನ್ನಡ ಪರ ಸಂಘಟನೆಗಳು ತಮ್ಮ ಹೋರಾಟವನ್ನು ಮುಂದುವರಿಸುತ್ತಾ ಇವೆ ಕಡೆ ಕಾವೇರಿ ನದಿ ನೀರು ಪ್ರಾಧಿಕಾರ ತಮಿಳುನಾಡಿಗೆ ನೀರನ್ನು ಹರಿಸಿ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದ್ದು ಒಂದು ರೀತಿ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದರ ಜೊತೆಗೇ ಬಹುಮುಖ್ಯವಾಗಿ ನಾವು ಗಮನಿಸ್ತಾ ಹೋದರೆ ಕುಡಿಯೋದಕ್ಕೆ ನಮ್ಮಲ್ಲಿ ನೀರಿಲ್ಲ ಅಂತಂದರೂ ನೀರನ್ನು ಹರಿಬಿಡಿ ತಮಿಳುನಾಡಿಗೆ ಬೆಳೆಗಳಿಗೆ ನೀರನ್ನು ಹರಿಬಿಡಿ ಅನ್ನುವಂಥದ್ದು ಕಾವೇರಿ ಕುಳದ ರೈತರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇದೇ ಕಾರಣಕ್ಕೆ ಕಾವೇರಿ ಕುಳದ ರೈತರ ಪ್ರತಿಭಟನೆಗಳು ಇಂದೂ ಕೂಡ ಮುಂದುವರೆದಿದೆ ಇದರ ನಡುವೆ ಕನ್ನಡ ಪರ ಸಂಘಟನೆಗಳು ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿವೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರಿಂದ ಪ್ರವೀಣ್ ಕಾವೇರಿಗೋಸ್ಕರ ಕನ್ನಡ ಪರ ಸಂಘಟನೆಗಳ ಹೋರಾಟ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕೂಡ ಯಾವ ರೀತಿ ಮುಂದುವರಿತಾ ಇದೆ ವಸಂತ್ ಏನು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಕೂಡ ಏನು ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಮುತ್ತಿಗೆ ಇದೆ ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯ ಮುತ್ತಿಗೆ ಹಾಕುವ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾರೆ ಜೊತೆಗೆ ಅವರ ಒಂದು ಆಗಮನವನ್ನ ಅಂದ್ರೆ ಮಂಡ್ಯ ಗಡಿಭಾಗದಲ್ಲಿ ಅವ್ರನ್ನ ಬೃಹತ್ ಆದ ಒಂದು ಬೈಕ್ ರ್ಯಾಲಿ ಮುಖಾಂತರ ಅವರನ್ನ ಸ್ವಾಗತಿಸಲಿಕ್ಕೆ ಅಂತ ಹೇಳಿ ಇಲ್ಲಿ ಕಾರ್ಯಕರ್ತರು ಎಲ್ಲರೂ ಸಜ್ಜಾಗಿರುವಂತದ್ದು ಜೊತೆಗೆ ಅವರ ಒಂದು ಈ ಒಂದು ಹೋರಾಟಕ್ಕೆ ಅಂದ್ರೆ ಮುತ್ತಿಗೆ ಕಾರ್ಯಕ್ರಮಕ್ಕೆ ಇಲ್ಲಿನ ಸ್ಥಳೀಯ ರೈತ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಕೂಡ ಸಾಥ್ ನೀಡಲಿವೆ ಇಂದು 4 ಗಂಟೆಗೆ ಇವತ್ತು ಕೆಆರ್ಎಸ್ ನ ಮುತ್ತಿಗೆ ಹಾಕುವ ಎಲ್ಲ ರೀತಿಯ ಸಿದ್ಧತೆಯನ್ನ ಎಲ್ಲಾ ಸಂಘಟನೆಗಳು ಕೂಡ ಮಾಡ್ಕೊಂಡಿದ್ದಾವೆ ವಸಂತ್ ಬಹುಶಃ ಇವತ್ತಿನ ಕೆಆರ್ಎಸ್ ಮುತ್ತಿಗೆಯ ಸಂದರ್ಭದಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಬಹುಶಃ ಅಲ್ಲಿಗೆ ಅವಕಾಶವನ್ನೇ ಮಾಡಿಕೊಡುವುದಿಲ್ಲ ಅಂತ ಅನ್ಸುತ್ತೆ ಪೊಲೀಸರು ಬಿಗಿ ಭದ್ರತೆ ಅಲ್ಲಿ ಯಾವ ರೀತಿ ಒದಗಿಸಲಾಗಿರುವಂತದ್ದು ಅಂತ ವಸಂತ್ ಈಗ ಆಲ್ರೆಡಿ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾಡಳಿತ ಹಾಗೂ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಭದ್ರತೆ ದೃಷ್ಟಿಯಿಂದ ಅಂದ್ರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಯಾಕೆಂತಂದ್ರೆ ಮುತ್ತಿಗೆ ವೇಳೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಮುತ್ತಿಗೆ ಹಾಕ್ಲಿಕ್ಕೆ ಮೊದಲಾಗಿ ಅವಕಾಶವನ್ನ ಕೊಡಲ್ಲ ಹಾಗಾಗಿ ಸುಮಾರು ಒಂದು 500 ಮೀಟರ್ ಅಂತರದಲ್ಲೇ ಎಲ್ಲಾ ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಯಾವುದೇ ರೀತಿಯ ಏನು ಕಾರ್ಯಕರ್ತರಾಗಿದ್ದು ಹೋರಾಟಗಾರರು ಒಳಗಡೆ ಹೋಗದೆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಮುತ್ತಿಗೆಗೆ ಅವಕಾಶ ಅಂತೂ ಇರೋದಿಲ್ಲ ವಸಂತ್ ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ